ಸಚಿವ ಡಿಕೆ ಶಿವಕುಮಾರ್ ಇಡಿ ಸಂಕಷ್ಟದಿಂದ ಪಾರಾಗಿದ್ದು ಹೇಗೆ? ಯಾಕೆಂದ್ರೆ ಸಾಕಷ್ಟು ಬಾರಿ ಇಡಿ ಸಂಕಷ್ಟ ಅವರನ್ನ ಕಾಡ್ತಾ ಇತ್ತು. ಸೊ ಪದೇ ಪದೇ ಬರ್ತಾ ಇದ್ದಂತಹ ಆ ಒಂದು ನೋಟಿಸ್ಗಳಿಂದ ಕಂಗಾಲಾಗಿದ್ರು. ಆದರೂ ಕೂಡ ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ ಅದನ್ನು ನಾನು ಫೇಸ್ ಮಾಡ್ತೀನಿ ಅನ್ನುವಂತಹ ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು. ಆದರೆ ಈ ಪದೇ ಪದೇ ಇಡಿ ಕಿರಿಕಿರಿ ಕೊಟ್ಟಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಯಾಕೆ ಹೆದರಲಿಲ್ಲ? ಸೊ ಇದು ಒಂದು ರೀತಿಯಾದಂತಹ ಪ್ರಶ್ನೆ. ಬಿಜೆಪಿಗೆ ಸೆಟ್ ಹೊಡೆದ್ರು, ಟ್ರಬಲ್ ಶೂಟರ್ ರಕ್ಷಿಸಿದ್ದು ಯಾರು? ಹಾಗಾದ್ರೆ ಸೊ ಬಿಜೆಪಿ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ರು ಕೂಡ, ಹಾಗೆ ಇದನ್ನ ಇಡಿಯ ಸಂಕಷ್ಟವನ್ನು ಎದುರಿಸ್ತಾ ಇದ್ರು, ಈ ಟ್ರಬಲ್ ಶೂಟರ್ಗೆ ಹೆಲ್ಪ್ ಮಾಡಿದ್ದು ಯಾರು? ಸೊ ಅವ್ರನ್ನ ಈ ಒಂದು ದೊಡ್ಡ ಒಂದು ಆರೋಪದಿಂದ ಪಾರ್ ಮಾಡಿದ್ದು ಯಾರು? ಯಾಕೆಂದ್ರೆ ಪದೇ ಪದೇ ನೋಟಿಸ್ ಬರ್ತಾ ಇದೆ, ರಾಜ್ಯದ ಜನತೆಯ ಮುಂದೆ ನಾನು ಹೇಳುವಂಥದ್ದು ಸಾಕಷ್ಟಿದೆ, ಅದು ಸದ್ಯದ ಪರಿಸ್ಥಿತಿಯಲ್ಲಿ ಹೇಳೋ ಹಾಗಿಲ್ಲ. ಸೊ ಮುಂದೆ ಅದನ್ನೆಲ್ಲ ಸಕಾಲ ಬಂದಾಗ ತಿಳಿಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಬಹಳ ಧೈರ್ಯದಿಂದನೇ ಹೇಳ್ತಾ ಇದ್ರು. ಹಾಗಿದ್ರೂ ಕೂಡ ಪದೇ ಪದೇ ಈ ಒಂದು ಕಿರಿಕಿರಿ ತಪ್ತಾ ಇರಲಿಲ್ಲ. ಸೊ ಹಾಗಿದ್ರೂ ಕೂಡ ಅದನ್ನು ಹೇಗೆ ಫೇಸ್ ಮಾಡಿದ್ರು, ಫೇಸ್ ಮಾಡೋದಕ್ಕೆ ಯಾರ ಸಹಕಾರ ಇತ್ತು ಡಿ ಕೆ ಶಿವಕುಮಾರ್ಗೆ? ಟಿವಿ ಫೈವ್ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ, ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಸ್, ಟ್ರಬಲ್ ಶೂಟರ್ನ ರಕ್ಷಿಸಿದ್ದು ಬೇರೆ ಯಾರೂ ಅಲ್ಲ, ಬಿಜೆಪಿಯ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ, ಅದರ ಜೊತೆಗೆ ಅನುಮಾನಗಳು ಕೂಡ ಕಾಡ್ತಾ ಇದೆ. ಅದರ ಜೊತೆಗೆ ಅಚ್ಚರಿ ಆದರೂ ಕೂಡ ಇದು ಸತ್ಯ, ಇಡಿಯಿಂದ ಡಿ ಕೆ ಶಿಯನ್ನು ರಕ್ಷಿಸ್ತಾ ಇರೋದು ಬಿಜೆಪಿಯ ಹೈಕಮಾಂಡೇನೆ. ಬಿಜೆಪಿ ಹೈಕಮಾಂಡ್ ರಕ್ಷಿಸೋದಕ್ಕೆ ಕಾರಣ ಆದರೂ ಏನು ಆಗಿದ್ರೆ? ಸೊ ಒಂದು ಕಡೆ ಬಿಜೆಪಿನೇ ಈ ರೀತಿಯಾಗಿ ಇಡಿ ಮತ್ತು ಐ ಟಿ ಐ ಇಲಾಖೆಗಳನ್ನು ಬಳಸಿಕೊಂಡು ಡಿ ಕೆ ಶಿವಕುಮಾರನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ತಿಳಿಸಿದರು. ಆದರೆ ನಾಥ ಪಂಥದ ಸಾಧು ಶ್ರೀಗಳಿಬ್ಬರ ಒಡಂಬಡಿಕೆನಾ ಇದು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕೆಂದರೆ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಶ್ರೀಗಳ ಒತ್ತಡ ಇದಕ್ಕೆ ಕಾರಣನ, ಇದೂ ಕೂಡ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಆದಿಚುಂಚನಗಿರಿ ಶ್ರೀಗಳ ಮುಖೇನ, ಸೊ ಇಲ್ಲಿ ಯು ಪಿ ಸರ್ಕಾರದ ಸಿ ಎಂ ಆದಿತ್ಯನಾಥ್ ಅವರಿಗೆ ಹೇಳಿ ಅಂತ ತಿಳಿ ಹೇಳಿ ಅಂತ ಮಾತನ್ನು, ಅಂದರೆ ಆ ಒಂದು ಪರಿಸ್ಥಿತಿಯನ್ನು ವಿವರಿಸಿ ಅನ್ನುವಂಥ ಮಾತನ್ನು ಮನವಿ ಮಾಡಿಕೊಂಡಿದ್ರು. ಸೊ ಪದೇ ಪದೇ ಅಲ್ಲಿಗೂ ಕೂಡ ಹೋಗಿ ಬರ್ತಾ ಇದ್ರು. ಸೊ ಹಾಗಾಗಿ ಈ ಒಂದು ದೊಡ್ಡದಾದಂಥ ಒಂದು ಎಡಿ ಕಂಟಕದಿಂದ ಡಿ ಕೆ ಶಿವಕುಮಾರ್ ರಕ್ಷಣೆ ಸಿಗ್ತಾ ಇದೆಯಾ? ಯು ಪಿ ಸಿ ಎಂ ನಾಥಪಂಥದ ಆದಿತ್ಯನಾಥರಿಂದ ರಕ್ಷಣೆ ಸಿಗ್ತಾ ಇದೆಯಾ? ಆದಿತ್ಯನಾಥರ ಬಳಿ ನಿರ್ಮಲಾನಂದನಾಥ ಶ್ರೀಗಳು ಮನವಿಯನ್ನು ಮಾಡ್ಕೊಂಡಿದ್ದಾರಾ? ಇಡೀ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ಆದಿತ್ಯನಾಥರಿಗೆ ಮನವಿಯನ್ನು ಮಾಡಿಕೊಂಡಿದ್ರು. ಸೊ ಹಾಗಾಗಿ ಆದಿತ್ಯನಾಥರಿಂದ ಬಿಜೆಪಿ ಹೈಕಮಾಂಡ್ನಲ್ಲಿ ಒತ್ತಡ ಬಂದಿದ್ರಿಂದನೇ ಇದೀಗ ಡಿ ಕೆ ಶಿ ಸಂಕಷ್ಟದಿಂದ ಪಾರಾಗ್ತಾ ಇರೋದು ಅಂತ ಹೇಳಲಾಗ್ತಾ ಇದೆ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವು ಜೋಗಳಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಶಿವು, ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಬಿಜೆಪಿಯವರೇ ಈ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಂಡು ನನ್ನ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದ್ದಾರೆ ಅಂತ. ಆದರೆ ಎಲ್ಲೋ ಒಂದು ಕಡೆ ಈ ಗದಾ ಪ್ರಹಾರ ಇತ್ತೀಚಿನ ಮಟ್ಟಿಗೆ ಸ್ವಲ್ಪ ಅದರ ಪ್ರಹಾರ ಕಡಿಮೆ ಆದಂತೆ ಕಂಡು ಬಂತು. ಸೊ ಇದು ಆದಿಚುಂಚನಗಿರಿಯ ಶ್ರೀಗಳ ಮಧ್ಯಸ್ಥಿಕೆಯಿಂದ ನಡೆದದ್ದಂತಹ ಹೇಗೆ ಅಂತ. ಎಸ್, ನಮ್ಮ ಪ್ರತಿನಿಧಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್, ಬಿಜೆಪಿಯ ಹೈಕಮಾಂಡ್ ರಕ್ಷಿಸೋದಕ್ಕೆ ಏನು ಕಾರಣ? ಇಲ್ಲಿ ಪ್ರಭಾವಿ ಇಬ್ಬರು ಶ್ರೀಗಳ, ಅಂದರೆ ನಾಥ ಪಂಥದ ಸಾಧುಗಳಿಬ್ಬರ ಒಡಂಬಡಿಕೆಯಿಂದ ಈ ಒಂದು ಡಿ ಕೆ ಶಿ ಅವರಿಗೆ ಈ ಕಂಟಕ ಅಥವಾ ಈ ಒಂದು ಆರೋಪ ಮುಕ್ತರಾಗೋದಕ್ಕೆ ಅಥವಾ ಆ ಒಂದು ಅಷ್ಟರ ಮಟ್ಟಿಗೆ ಅದನ್ನು ಕಾಡದೇ ಇರೋದಕ್ಕೆ ಸಾಧ್ಯ ಆಗಿದೆಯಾ ಅನ್ನುವಂಥದ್ದು. ಬಿಜೆಪಿಗೆ ಮನವಿ ಮಾಡಿಕೊಂಡಿದ್ದರಿಂದ, ಅಂದರೆ ನಾಥಪಂಥದ ಶ್ರೀಗಳಿಬ್ಬರು ಮನವಿ ಮಾಡಿಕೊಂಡಿದ್ದರಿಂದ, ಸೊ ಬಿಜೆಪಿ ಹೈಕಮಾಂಡ್ ಇವ್ರನ್ನ ರಕ್ಷಣೆ ಮಾಡ್ತಾ ಇದೆಯಾ ಅಂತ. ಚಾನ್ಸಸ್ ತುಂಬಾ ಇದೆ, ಯಾಕೆಂದರೆ ಸಾಕಷ್ಟು ಅದರ ಬಗ್ಗೆ ಕುತೂಹಲಕಾರಿ ಅಂಶಗಳನ್ನು ನಿಮ್ಮ ಮುಂದೆ ಟಿವಿ ಫೈವ್ ಬಿಚ್ಚಿಡುತ್ತೆ. ಯಾಕೆಂದರೆ ಹಲವಾರು ಬಾರಿ ಶ್ರೀಗಳ ಜೊತೆ ಮನವಿಯನ್ನು ಮಾಡ್ಕೊಳ್ತಾರೆ, ಶ್ರೀಗಳಿಗೆ ಮನವಿ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥರ ಬಳಿ ನಾಥಪಂಥದ ಶ್ರೀಗಳು ಮನವಿ ಮಾಡ್ಕೊಳ್ತಾರೆ. ಸೊ ಈ ರೀತಿಯಾದಂತಹ ಗದಾ ಪ್ರಹಾರ ಮುಂದಿನ ಭವಿಷ್ಯದ ಮಟ್ಟಿಗೆ ಸರಿ ಇರೋದಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಇಡಿ ಸಂಕಷ್ಟದಿಂದ ಪಾರು ಮಾಡೋದಕ್ಕೆ ಇದೀಗ ಬಿಜೆಪಿ ಹೈಕಮಾಂಡ್ ಒಪ್ಕೊಳ್ತಾ, ಆದಿತ್ಯನಾಥರಿಂದ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ಹೇರಲಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಆದಿತ್ಯನಾಥರ ಬಳಿ ನಿರ್ಮಲಾನಂದನಾಥ ಶ್ರೀಗಳು ಮನವಿ ಮಾಡಿಕೊಂಡಂತಹ ಬೆನ್ನಲ್ಲಿ ಇದೀಗ ತಮ್ಮದ್ದೇ ಸಮುದಾಯದ ಹಾಗೆ ಅತ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರುವಂತಹ ಒಂದು ದೊಡ್ಡ ಪಿಲ್ಲರ್ ಡಿ ಕೆ ಶಿವಕುಮಾರ್ ಅವರ ರಕ್ಷಣೆ ನಡೀತಾ. ಸೊ ಟ್ರಬಲ್ ಶೂಟರ್ನ ರಕ್ಷಿಸಿದ್ದು ಬೇರೆ ಯಾರೂ ಅಲ್ಲ, ಬಿಜೆಪಿಯ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಸಾಧ್ಯ ಆಗಿದ್ದು ಸ್ವತಃ ಬಿಜೆಪಿ ಹೈಕಮಾಂಡ್ನಿಂದ, ಹಾಗೇ ಈ ಒಂದು ನಿರ್ಮಲಾನಂದನಾಥ ಶ್ರೀಗಳ ಮಧ್ಯಸ್ಥಿಕೆಯಿಂದ, ಹಾಗೇ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಯೋಗಿ ಆದಿತ್ಯನಾಥ್ ಅವರ ಜೊತೆ. ಸೊ ಅದರಿಂದ ಬಿಜೆಪಿ ಹೈಕಮಾಂಡ್ಗೆ ಈ ಮಾಹಿತಿ ರವಾನೆಯಾಗಿ ಬಿಜೆಪಿ ಹೈಕಮಾಂಡ್ ಇದೀಗ ಡಿ ಕೆ ಶಿವಕುಮಾರ್ ಅವರನ್ನ ರಕ್ಷಿಸೋದಕ್ಕೆ ಕಾರಣ ಆಗಿದೆಯಾ ಅನ್ನುವಂಥದ್ದು. ಯಾಕೆಂದರೆ ಪದೇ ಪದೇ ಡಿ ಕೆ ಶಿವಕುಮಾರ್ ಹಾಗೆ ಅವರ ಸಹೋದರ ಹಾಗೆ ಅವರ ಸ್ನೇಹಿತರ
ಕಚೇರಿ ಮತ್ತು ಮನೆಗಳ ಮೇಲೆ ದಾಳಿಯನ್ನು ನಡೆಸಲಾಗ್ತಾ ಇತ್ತು. ಇದನ್ನು ಸ್ವತಃ ಡಿ ಕೆ ಶಿವಕುಮಾರ್ ನಾನು ಒಳ್ಳೆಯ ಸಂದರ್ಭದಲ್ಲಿ ತಿಳಿಸ್ತೀನಿ, ಸದ್ಯಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ರು. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಆದಿಚುಂಚನಗಿರಿ ಶ್ರೀಗಳ ಮಧ್ಯಸ್ಥಿಕೆಯಿಂದ ಅಥವಾ ಒತ್ತಡದಿಂದ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಂದಂತಹ ಈ ಒಂದು ಆರೋಪಗಳಾಗ್ಬೋದು, ಸಂಕಷ್ಟಗಳಾಗ್ಬೋದು, ಐಟಿ ಅಥವಾ ಇಡಿ, ಸೊ ಇದು ಎಲ್ಲೋ ಒಂದು ಮಟ್ಟಿಗೆ ಕಡಿಮೆ ಆಯ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ. ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಸಹೋದರ ಜೊತೆಗೆ ಕುಟುಂಬಸ್ಥರಿಗೆ ಪದೇ ಪದೇ ಐಟಿ ಅಧಿಕಾರಿಗಳು ಕೂಡ ಸಾಕಷ್ಟು ಸಂಕಷ್ಟವನ್ನ ತಂದುಡ್ತಾ ಇದ್ರು. ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ಎರಡು ಬಾರಿ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡುವ ಮೂಲಕ ನೀವು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಸೊ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇಡಿಯ ಕುಣಿಕೆಗೆ ತಗಲಾಕೊಂಡ್ರು ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಆದ್ರೆ ಆ ಒಂದು ನಿರೀಕ್ಷೆ ಈಗ ಹುಟ್ಟಿಯಾಗಿರೋದಕ್ಕೆ ಕಾರಣ, ಪ್ರಬಲವಾದಂತ ಒಂದು ಕಾರಣ ಈಗ ನಮ್ಮ ಟಿವಿ ಫೈವ್ ಗೆ ಎಕ್ಸ್ಕ್ಲೂಸಿವ್ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಯಾಕೆಂದ್ರೆ ಇಡಿ ಅಧಿಕಾರಿಗಳಿಂದ ಡಿ ಕೆ ಶಿವಕುಮಾರ್ ಹೇಗೆ ಬಚಾವ್ ಆದ್ರು, ಅವರನ್ನ ರಕ್ಷಣೆ ಮಾಡ್ತಾ ಇರೋದು ಯಾರು ಅನ್ನುವಂತ ಒಂದು ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿರುವಂತದ್ದು ಗುರುಪ್ರಸಾದ್. ಯಾಕೆಂದ್ರೆ ಇಲ್ಲಿ ಸ್ವತಃ ನಿರ್ಮಲಾನಂದ ಶ್ರೀಗಳೇ ಮಧ್ಯಪ್ರವೇಶವನ್ನ ಮಾಡಿ, ಅಂದ್ರೆ ಡಿ ಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ಇಡಿಯಿಂದ ಸಂಕಷ್ಟಕ್ಕೆ ಒಳಗಾಗಿದ್ದೆ, ಆದ್ರೆ ರಾಜ್ಯದಲ್ಲಿರುವಂತಹ ಸಮ್ಮಿಶ್ರ ಸರ್ಕಾರಕ್ಕೆ ಸಾಕಷ್ಟು ದುಸ್ಥಿತಿ ಬರತ್ತೆ ಅನ್ನುವಂತಹ ರೀತಿಯಲ್ಲಿ ಕುಮಾರಸ್ವಾಮಿ ಜೊತೆಗೆ ದೇವೇಗೌಡರು ಕೂಡ ನಿರ್ಮಲಾನಂದ ಶ್ರೀಗಳ ಜೊತೆ ಒಂದು ಚರ್ಚೆಯನ್ನ ಮಾಡಿ ನಿರ್ಮಲಾನಂದ ಶ್ರೀಗಳ ಮೂಲಕ ಉತ್ತರ ಪ್ರದೇಶದ ಸಿಎಂ ಆದಿತ್ಯನಾಥರ ಜೊತೆ ಚರ್ಚೆಯನ್ನ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಪಾರು ಮಾಡುವಂತ ಒಂದು ಪ್ರಯತ್ನ ಈ ಹಿಂದೆ ನಡೆದಿರುವಂತದ್ದು ಈಗ ಗಮನಕ್ಕೆ ಬಂದಿರುವಂತದ್ದು ಗುರುಪ್ರಸಾದ್. ಯಾಕೆಂದ್ರೆ ಆದಿತ್ಯನಾಥ ಅವರು ಬಿಜೆಪಿ ಹೈಕಮಾಂಡ್ ಮೇಲೆ ಒಂದು ಒತ್ತಡವನ್ನ ತರುವ ಮೂಲಕ ಇಡಿ ಸಂಕಷ್ಟದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಪಾರು ಮಾಡುವಲ್ಲಿ ಸಫಲರಾಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಯಾಕೆಂದ್ರೆ ಯೋಗಿ ಆದಿತ್ಯನಾಥ ಜೊತೆಗೆ ಆದಿತ್ಯಚುನಗಿರಿ ನಿರ್ಮಲಾನಂದ ಶ್ರೀಗಳು ನಾಥ ಪರಂಪರೆಗೆ ಸೇರಿದಂತವ್ರು. ಸೊ ಹೀಗಾಗಿ ಇಲ್ಲಿ ನಾಥ ಪರಂಪರೆಯ ಒಂದು ಶ್ರೀಗಳ ಒಂದು ಮಧ್ಯಸ್ಥಿಕೆಯಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಬಂದಂತಹ ಇಡಿ ಸಂಕಷ್ಟ ಏನಿದೆ ಅದು ಸದ್ಯಕ್ಕೆ ದೂರವಾಗಿರುವಂತದ್ದು ಬಹಳ ಗೊತ್ತಾಗ್ತಾ ಇರುವಂತ